ಭವಾನಿ ರೇವಣ್ಣ ಕಾರು ಚಾಲಕ ಅಜಿತ್ ಒಂದು ವಾರದಿಂದ ನಾಪತ್ತೆಯಾಗಿದ್ದಾನೆ. ಇನ್ನೊಂದು ಕಡೆ ಭವಾನಿ ರೇವಣ್ಣಗೆ ಎರಡೆರಡು ಸಲ ನೋಟಿಸ್ ಕೊಟ್ಟರು ಕೂಡ ನೌಟಂಕಿ ಆಟ ಆಡ್ತಾ ಇದ್ದಾರೆ ಭವಾನಿ ರೇವಣ್ಣ. ಎಸ್ಐಟಿ ಎರಡು ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಬರ್ತಾ ಇಲ್ಲ. ನೆಪ ಹೇಳ್ಕೊಂಡು ಇಲ್ದಿರೋ ಡ್ರಾಮಾಗಳನ್ನ ಮಾಡಿಕೊಂಡು ಭವಾನಿ ರೇವಣ್ಣ ಅವರು ಆಟ ಆಡ್ತಾ ಇದ್ದಾರೆ. ಒಂದು ಕಡೆ ಭವಾನಿ ರೇವಣ್ಣ ಕಾರ್ ಚಾಲಕ ಒಂದು ವಾರದಿಂದ ಕಾಣಿಸ್ತಾ ಇಲ್ಲ, ಎರಡೆರಡು ನೋಟಿಸ್ಗೂ ಕೂಡ ಭವಾನಿ ರೇವಣ್ಣ ಡೋಂಟ್ ಕೇರ್, ತಲೆನೇ ಕೆಡಿಸ್ಕೊತಾ ಇಲ್ಲ. ಇದೀಗ ಮೂರನೇ ನೋಟಿಸ್ ನೀಡೋದಕ್ಕೆ ಎಸ್ಐಟಿ ಸಜ್ಜಾಗಿದೆ. ಇಲ್ದಿರೋದನ್ನ ಇವರೇ ಮೈ ಮೇಲೆ ಹೇಳ್ಕೊಳ್ತಾ ಇದ್ದಾರೆ. ವಿಚಾರಣೆಗೆ ಹೋಗಿ ವಿಚಾರಣೆ ಎದುರಿಸಿದ್ರೆ ಆಗೋಯ್ತು. ಕೆಆರ್ಪೇಟೆ ಕಿಡ್ನಾಪ್ ಕೇಸ್ ಸಂಬಂಧ ಎರಡು ನೋಟಿಸ್ ಅನ್ನ ನೀಡಲಾಗಿತ್ತು. ಅನಾರೋಗ್ಯದ ನೆಪ ಹೇಳಿ ವಿಚಾರಣೆಯಿಂದ ತಪ್ಪಿಸ್ಕೊಂಡು ನೌಟಂಕಿ ಆಟಗಳನ್ನ ಆಡ್ತಾ ಇದ್ದಾರೆ ಭವಾನಿ ರೇವಣ್ಣ. ಸದ್ಯ ತವರು ಸಾಲಿಗ್ರಾಮ ಸೇರ್ಕೊಂಡಿದ್ದಾರೆ ಭವಾನಿ ರೇವಣ್ಣ. ಎಲ್ಲಾದರೂ ಇರಲಿ, ವಿಚಾರಣೆಗೆ ಬಂದು ಎದುರಿಸಬಹುದಲ್ಲ. ರೇವಣ್ಣ ಬಂಧನ ಆಗಿ ಜೈಲಿಗೆ ಹೋಗಿ ವಾಪಸ್ ಬಂದರೂ ಕೂಡ ಭವಾನಿ ರೇವಣ್ಣ ಅವ್ರು ಮಾತ್ರ ರೇವಣ್ಣ ಅವ್ರನ್ನ ಮಾತಾಡ್ಸೋಕ್ಕೂ ಬರಲಿಲ್ಲ, ನೋಡೋಕ್ಕೂ ಬರಲಿಲ್ಲ. ಸದ್ಯ ಸಾಲಿಗ್ರಾಮ ಅವರ ತವರು ಮನೆಯಲ್ಲಿದ್ದಾರೆ. ಎಲ್ಲಾದರೂ ಇರಿ ಮೇಡಮ್, ನೀವು ಅಷ್ಟು ಜೋರಾಗಿ ಮಾತಾಡೋರು, ಇನ್ನೊಬ್ಬರನ್ನ ಒಡೆದಾಕಿ ಅಂತ ಹೇಳೋರು, ಇನ್ನೇನೋ ಮಾಡೋರು, ವಿಚಾರಣೆಗೆ ಎದುರಿಸೋದಕ್ಕೆ ಯಾಕೆ ಇಷ್ಟೊಂದು ಹೆದರ್ಕೊಳ್ತಾ ಇದ್ದೀರಿ? ನಿಮ್ಮ ಮಗನಿಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರಿ, ವಿಚಾರಣೆ ಎದುರಿಸಬಹುದಲ್ಲ. ನಿಮ್ಮ ಮಗ ಮಾಡಿರುವಂಥ ಘನ ಕಾರ್ಯಗಳ ಬಗ್ಗೆ ನೀವು ಯಾಕೆ ಏನು ಮಾತನಾಡ್ತಾ ಇಲ್ಲ? ನಿಮ್ಮ ಕಾರ್ ಡ್ರೈವರ್ ಅಜಿತ್ ಕೂಡ ಒಂದು ವಾರದಿಂದ ನಾಪತ್ತೆಯಾಗಿದ್ದಾನೆ.